हेलो नमस्ते वीक्षकरे, इंदु रायचूर जिले सिंधनूर विधानसभा क्षेत्र सिंधनूर सिटी मुनिसिपल कॉर्पोरेशन वार्ड नंबर 19 न्यूज 43 इंडिया तंडा भेटी नीडिदे। न्यूज 43 इंडिया तंडा भेटी नीडतक्कंत विशेषते, भेटी नीडतक्कंत उद्देश, भेटी नीडतक्कंत कारण ऐनंद्रे ಕಳೆದ ವಿಧಾನಸಭೆ ಚುನಾವಣೆ ಆಗಿರಲಿ, ಮುಂದೆ ಬರ್ತಾರಂತ ಲೋಕಸಭೆ ಚುನಾವಣೆ ಆಗಿರಲಿ, ನಗರಸಭೆ ಚುನಾವಣೆ 18-19 ಸಾಲದಲ್ಲಿ ನಡೆದಿರತಕ್ಕಂತ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 19 ಯಶಸ್ವಿ, ಕಾಂಗ್ರೆಸ್ ಪಕ್ಷದ ಯಶಸ್ವಿ ಆಗಿರತಕ್ಕಂತ ಎಚ್ ಭಾಷಾ ಅವರು ಕೂಡ ಇಂದು ನ್ಯೂಸ್ 43 ಇಂಡಿಯಾದ ದಿ ಲೀಡರ್ ಆಫ್ ವಿಧಾನಸಭಾ ಕ್ಷೇತ್ರ, ದಿ ಲೀಡರ್ ಆಫ್ ಡೆವಲಪ್ಮೆಂಟ್, ದಿ ಲೀಡರ್ ಆಫ್ ಲೋಕಸಭೆ, ದಿ ಲೀಡರ್ ಆಫ್ ವಾರ್ಡ್ ವಿಶೇಷ ಸಂದರ್ಶನ ಈ ಸಂದರ್ಶನದಲ್ಲಿ ಭಾಗಿಯಾಗಿರತಕ್ಕಂತ ನಗರಸಭೆಯ ಕಾಂಗ್ರೆಸ್ಸಿನ ಚುಕ್ಕಾಣಿ ಹಿಡಿದಿರತಕ್ಕಂತ, ಕಾಂಗ್ರೆಸ್ಸಿನ ಕಟ್ಟಾಳುವಾಗಿರತಕ್ಕಂತ, ಕಾಂಗ್ರೆಸ್ಸಿನ ಹಿತದೃಷ್ಟಿ ಬಯಸುವರು, ಕಾಂಗ್ರೆಸ್ ಪಕ್ಷ ಅಂದರೆ ನನ್ನ ಮನೆ ದೇವರು ಅನ್ಕೊಂಡು ಬಂದಿರತಕ್ಕಂತ ಎಚ್ ಭಾಷಾ ಅವರು ನಮ್ಮ ಜೊತೆ, ಭಾಷಾ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ಲೋಕಸಭೆ ಚುನಾವಣೆ ಬಗ್ಗೆ, ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಲೋಕಸಭೆ ಚುನಾವಣೆಯಲ್ಲಿ ಯಾವ ರೀತಿ ಯಶಸ್ವಿ ಆಗ್ತಾ ಇದ್ದಾರೆ ಅವ್ರ ಜೊತೆ ಮಾತನಾಡೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ತೆ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಈ ನ್ಯೂಸ್ ಚಾನೆಲ್ ಅವರಿಗೆ ಸುಸ್ವಾಗತವನ್ನು ಹೇಳ್ತಾ, ನಾನೇನು ಅಂತಪ್ಪರೆ ದೊಡ್ಡ ರಾಜಕೀಯ ಮಾಡೋಣಲ್ಲ, ಸಿಂಪಲ್ಲಾಗಿ ನಾನು ಇದು ಮಾಡೋಣ, ಏನೋ ಒಂದು ರಾಜಕೀಯ ಹಿಡಿಸ್ತು. ಯಾಕಂದರೆ ಬೇಸಿಕ್ ಚಿಕ್ಕನ ಸ್ಕೂಲ್ ಡೇಸ್ನಲ್ಲಿಂದ ಕ್ಲಾಸ್ ಮಾನಿಟರ್ ಆಗಿದ್ದೆ ನಾನು. ಆ ಕ್ಲಾಸಿಗೆ ಒಂದು ಮಾತ್ರ ಸೀಮಿತ ಇರದೆ ಇಡೀ ಸ್ಕೂಲ್ಗೆ ಮಾನಿಟರ್ ಆಗಿದ್ದಾನೆ. ಅವಾಗಿನಿಂದ ಚಾಲು ಆಯಿತು. ಬರ್ತಾ ಇಲ್ಲಿ ನಗರಸಭೆಗೆ ನಿಂದಿರಬೇಕು ಅಂತ ಒಂದು ಆಸೆ ಬಿಡ್ತು. ಮೊದಲನೇ ಸಲ ಸ್ವಲ್ಪ ಇದಾಯಿತು, ಪರಾಭವ ಬಂದು ಎರಡನೇ ಸಲಕ್ಕೆ ಜನ ಅತಿ ಹೆಚ್ಚಿನ ಮತ ಕೊಟ್ಟು ನಾನು ಗೆಲ್ಸಿದ್ದು. ಗೆಲ್ಸಿದ್ದ ಮುಖ್ಯ ಕಾರಣ ಅಂದರೆ ನನ್ನ ಸೌಮ್ಯತೆ ಇರ್ಬೋದು, ನಾನು ಪ್ರಾಮಾಣಿಕನ ನೋಡಿ ಅವರು ಮೆಚ್ಚಿಕೊಂಡು ಓಟ್ ಹಾಕಿದ್ರೆ, ಅದೇ ಪ್ರಾಮಾಣಿಕತೆಯಿಂದ ನಾನು ಸಹ ನನ್ನ ವಾರ್ಡಿಗೆ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀನಿ, ಮುಂದೆ ಮಾಡ್ತೀನಿ. ಆಮೇಲೆ ನಮ್ಮ ಹೆಚ್ಚಾಗಿ ನಮ್ಮ ಪ್ರಮೋಡು ಸಹ ನನ್ನ ಸಾಥ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬ ಲೀಡರ್ ಅಂದರೆ ಮಾಜಿ ಶಾಸಕರು ನಾಡು ವೆಂಕಟರಾವ್ ನಾಡುಗಳು ಸಹ ನನಗೆ ಸಾಥ್ ಕೊಟ್ಟಿದ್ದಾರೆ. ಯಾರಿಗೂ ನಾವು ಕಡೆಗಣಿಸ ಸಾಧ್ಯ ಇಲ್ಲ, ಯಾಕಂದರೆ ಎಲ್ಲರ ಪ್ರೀತಿ ವಿಶ್ವಾಸದಿಂದ ಪಕ್ಷ ಭೇದ ಮರೆತು ನಾವು ಕೆಲಸ ಮಾಡೋದು. ಅಲ್ಲೇ ಇಲ್ಲ, ಜೆ ಡಿ ಎಸ್ನಲ್ಲಿ ಇಲ್ಲ, ಆದರೂ ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಸ್ವಲ್ಪ ಅಲ್ಲೇ ವಹಿವಾಟ ಕಡಿಮೆ. ಆಮೇಲೆ ಇನ್ನೊಬ್ಬರು ಹೆಚ್ಚು ನಮ್ಮ ಅತಿ ಹಿರಿಯರು ನಮ್ಮ ವಿರೂಪಾಕ್ಷ ಸಾಹೇಬರು, ಅವರು ಸಹ ನಮ್ಮ ಅವರಿಗೆ ಸಹ ನಾನು ಕೈ ಜೋಡಿಸಿ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಯಾಕಂದರೆ ಅವರು ಸಹ ನಮ್ಮ ಗೆಲ್ಲಿಕ್ಕೆ ಕಾರಣಕರ್ತರು. ಅವರು ಹಿರಿಯರು, ನಮ್ಮ ಸಿಂಧನೂರಿನ ಮೂರು ಕಣ್ಣುಗಳು, ಹಂಪನಗೌಡ ಸಾಹೇಬರು, ವಿರೂಪಾಕ್ಷಪ್ಪ ಸಾಹೇಬರು, ಆಮೇಲೆ ನಮ್ಮ ವೆಂಕಟರಾವ್ ನಾಯ್ಡು. ಈ ಮೂವರಿಂದ ಸಿಂಧನೂರು ಇಷ್ಟು ಶಾಂತಿ ರೀತಿಯಿಂದ ಇದೆ ಅಂದರೆ ಆ ಮೂರೇ ಜನ ಕಾರಣ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ ಸರ್, ನಿಮ್ಮ ರಾಜಕೀಯ ಜೀವನ ಬಗ್ಗೆ ತಾವು ತಿಳಿಸಿದ್ರು, ಹೇಗೆ ತಮ್ಮ ನಗರಸಭೆ ಚುನಾವಣೆ ಮಾಡಿ, ಯಾವ ಅಜೆಂಡಾ ಮೇಲೆ ಚುನಾವಣೆ ಹೋದ? ಬೇಸಿಕ್ಕಾಗಿ ನಾನು ಲಾಸ್ಟ್ ಟೈಮ್ ಸೋತಿದ್ದೆ, ಎರಡನೇ ಸಲಕ್ಕೆ ನಿಂತಾಗ ಒಳ್ಳೆಯವನು ಈ ಸಲ ಗೆಲ್ಸೋಣ ಅಂತ ಹೇಳಿ ಎಲ್ಲ ಕಮ್ಯುನಿಟಿಯವರು, ಎಲ್ಲ ಈ ಕಮ್ಯುನಿಟಿಗೆ ಮಾಡಲಿಲ್ಲ ಓಟ್ ಹಾಕಿಲ್ಲ ಅಂತ ಇಲ್ಲ, ಎಲ್ಲ ಕಮ್ಯುನಿಟಿಗೂ ಓಟ್ ಹಾಕಿ ಗೆಲ್ಸಿದ್ರು. ಅತಿ ಹೆಚ್ಚು ನಮ್ಮ ನಗರದಲ್ಲಿ ಅತಿ ಹೆಚ್ಚು ಓಟ್ ತಗೊಂಡು ಗೆದ್ದಿದ್ದು ನಾನು. ನಮ್ಮ ಅಪೋಸಿಟ್ ಕ್ಯಾಂಡಿಡೇಟು ಜೆ ಡಿ ಎಸ್ ನಿಂತಿದ್ದ ಅವರು ಲಕ್ಷ್ಮಣರಾವ್ ಅಂತ, ಸುಮಾರು ಬಹಳಷ್ಟು ಅಮೌಂಟನ್ನ ಖರ್ಚು ಮಾಡಿಕೊಂಡು ಬಹಳಷ್ಟು ಖರ್ಚು ಮಾಡಿದ್ರು ಅವರು. ನಾವು ಸಹನ ಬಡವ, ನಾನು ಆ ಟೈಪ್ ಖರ್ಚು ಮಾಡಿಕೊಂಡು ಏನೋ ಗೆದ್ದೀವಿ. ಆದರೂ ಸಹ ಎಲ್ಲರೂ ಸ್ತ್ರೀರಕ್ಷೆ ಅದಾವೆ, ಎಲ್ಲರೂ ಇದು ಮಾಡ್ತೀವಿ. ಆಮೇಲೆ ವಿಧಾನಸಭೆಗೆ ಬಂದಾಗ, ಈಗ ನಾನು ಮೂರನೇದು ವಿಧಾನಸಭಾ ಎಲೆಕ್ಷನ್ ಮಾಡಿದ್ದೆ ಮೊನ್ನೆ. ಫಸ್ಟ್ ಸಾರಿ ನಾವು ಅಂಪನಗೌಡ್ರ ಹತ್ರ ಇದ್ದಿಲ್ಲ, ನಾಡುಗೌಡ್ರ ಹತ್ರ ಗುರುತಿಸ್ಕೊಂಡು ಅವ್ರನ್ನ ಗೆಲ್ಸಿದ್ವಿ. ಎರಡನೇ ಸಲ ಅಂಪನಗೌಡ್ರಿಗೆ ಗೆಲ್ಸಿದ್ವಿ. ವಿಧಾನಸಭೆ ಚುನಾವಣೆ ಬಂದು
ಫಸ್ಟಿಗೆ ನಾಡಲೂರು ಗೆಲ್ಸಿದ್ವಿ, ಆಮೇಲೆ ಎರಡನೇ ಸಲ ಅಂಪೂರ್ ರೋಡ್ ಗೆಲ್ಸಿದ್ವಿ, ಮೂರನೇ ಸಲಕ್ಕೆ ಅಂಪೂರ್ ರೋಡ್ ಸ್ವಲ್ಪ ಓಟ್ನಿಂದ ಸೋತ್ರು. ಆಮೇಲೆ ಈ ಮೊನ್ನೆ ಎಲೆಕ್ಷನ್ಗೆ ಅತಿ ಹೆಚ್ಚು ಮತಗಳಿಂದ ಗೆಲ್ಸಿದ್ವಿ. ನಾಡಗೋಡ್ರಿ ನಮ್ಮ ನನ್ನ ವಾರ್ಡಿಂದ ಅತಿ ಹೆಚ್ಚು, ನಾಡಗೋಡ್ರಿ ನನ್ನ ಕಡೆಯಿಂದ ನಮ್ಮ ವಾರ್ಡಿಂದ ಅತಿ ಹೆಚ್ಚು ಓಟುಗಳನ್ನು ಕೊಡಿಸಿದ್ವಿ ಅವ್ರಿಗೆ. ಅಂಪೂರ್ ರೋಡ್ ಸತತವಾಗಿ ಮೂರನೇ ಸಾರಿ ಎಲೆಕ್ಷನ್ ಗೆದ್ರೂ ಅತಿ ಹೆಚ್ಚು ಓಟು ನಮ್ಮ ತಾಲೂಕಿನಾಗ ಅತಿ ಹೆಚ್ಚು ಓಟು ನಮ್ಮ ವಾರ್ಡಿಂದ ಬೀಳ್ತತೆ ಅವ್ರಿಗೆ. ಈಗಲೂ ಬಿದ್ದ ಮೊನ್ನೆ ಮೊನ್ನೆ ಒಂದು 1300 ಲೀಡಿಂದ ನಮ್ಮ ವಾರ್ಡಿಂದ ಲೀಡಿಂದ ಅವ್ರಿಗೆ ಅಂಪೂರ್ ರೋಡ್ ಅಂಪೂರ್ ರೋಡ್ರಿ ಕೊಡಿಸಿದೀವಿ. ಆಮೇಲೆ ಈಗ ಲೋಕಸಭೆಗೆ ಬಂದು ಲೋಕಸಭೆಯಲ್ಲಿ ಇಲ್ಲಿ ಲೋಕಸಭೆ ಚುನಾವಣೆ ಬಗ್ಗೆ ಮಾತಾಡ್ತಾ ಇದ್ರೆ, ಲೋಕಸಭೆ ಚುನಾವಣೆ ಅಂದರೆ ಲಾಸ್ಟ್ ಟೈಮು ಬಿ ಜೆ ಪಿಯಿಂದ ಅದಕ್ಕಿಂತ ಮುಂಚೆ ಸಂಗಣ್ಣ ಕರಡಿಯವರು 2 ಸಲ ಸತತವಾಗಿ ಗೆದ್ದಿದ್ದಾರೆ. ಇಲ್ಲಿ ನಾವು ಕಾಂಗ್ರೆಸ್ನಲ್ಲಿ ಇರೋದ್ರಿಂದ ಕಾಂಗ್ರೆಸ್ ಬಿಟ್ಟು ಬೇರೆ ಯಾವತ್ತೂ ಯೋಚನೆ ಮಾಡಿದೆ. ಎಲ್ಲರೂ ನಮ್ಮ ಅಪ್ಪರೋಡ್ ಸಾಹೇಬರಿಂದ ಹೇಳ್ಕೊಂಡು ಎಲ್ಲರೂ ಸೇರಿ ಕಾಂಗ್ರೆಸ್ ಓಟ್ ಹಾಕಿದ್ವಿ. ಅದು ಕೆಲವು ಕಾರಣಾಂತರದಿಂದ ಅವರು ಬಿ ಜೆ ಪಿಯಿಂದ ವಿನ್ ಆಗಿದ್ದಾರೆ ಅವರು ಸಂಗಣ್ಣ ಕರಡಿ. ಸರಿ, ತಾವು ತಮ್ಮ ವಾರ್ಡಿನಲ್ಲಿ ತಾವು ಆಯ್ಕೆ ಆದಾಗಿಂದ ಇಲ್ಲಿವರೆಗೆ ಏನೇನೆಲ್ಲ ಕೆಲಸಗಳನ್ನು ಮಾಡ್ತಾ ಬಂದರೆ, ಯಾವ ಕೆಲಸದಿಂದ ಅಲ್ಲಿ ಜನ ಬೇಸರಗೊಂಡಿದ್ರು, ನೀವು ಯಾವ ಕೆಲಸ ಮಾಡೋದ್ರಲ್ಲಿ ಯಶಸ್ವಿಯಾದ ವಾರ್ಡಿನ ಬಗ್ಗೆ ಹೇಳಬೇಕಂದ್ರೆ, ನಾನು ಇದೇ ವಾರ್ಡಿಂದ ನಾನು ಹುಟ್ಟಿದ ಬೆಳೆದ ಇದೇ ವಾರ್ಡ್ 19th ward. ನನಗೆ ಯಾವುದು ಓಣಿ ಯಾವುದಿಲ್ಲ ಎಲ್ಲ ಗೊತ್ತು, ಯಾಕಂದ್ರೆ ಆಡ್ಕೊಂಡು ಬೆಳೆದವರು. ಎಷ್ಟು ವರ್ಷದಿಂದ ಬೇರೆ ವಾರ್ಡಿಂದ ಬಂದು ಇಲ್ಲಿ ನಮ್ಮ ವಾರ್ಡ್ನಲ್ಲಿ ಗೆದ್ದು ಹೋಗ್ತಿದ್ರು. ಇಲ್ಲ ನಮ್ಮ ವಾರ್ಡ್ನಲ್ಲಿ 19th ಗೆದ್ದು ಭಾಷಾ ಅಂದ್ರೆ ಯಾರು? ನಾನು ಲೋಕಲ್ ಅಂತ ಏನು ನಮ್ಮ ಆಡು ಭಾಷೆಯಲ್ಲಿ ಸ್ಥಳೀಯ ಇರೋದ್ರಿಂದ ಅವ್ರು ಬರ್ತಿದ್ರು. ಏನಾದ್ರು ಬೇಕಂದ್ರೆ ಅವ್ರಿಗೆ ಅಲ್ಲಿಗೆ ಹೋಗಿ ಫೋನ್ ಮಾಡ್ಬೇಕು, ಅಲ್ಲೇ ಅದಾರೆ ಇಲ್ಲೇ ಅದಾರ ಅಂತ ಹೇಳ್ತೀನಿ. ಲೋಕಲ್ ಆಗಿರೋರು ಯಾರು ಇದ್ದಿಲ್ಲ ಇದುವರೆಗೂ, ಒಂದು 30 ವರ್ಷದಿಂದ 35 ವರ್ಷದವರೆಗಿನವ್ರು ಬಂದ್ರೆ ಅವ್ರಿಗೆ ಗೆದ್ದು ಇದ ಕೌನ್ಸಿಲರ್ ಆಗ್ತಿದ್ರು. ಈ ಸರಿ ಏನು ಜನರಿಗೆ ತಿಳಿದ್ರು, ನಾನು ನಿಮ್ಮ ಲೋಕಲ್ದಮ್ಮ, ಇಲ್ಲೇ ಇರ್ತೀನಿ ನಾನು, ಇಲ್ಲೇ ಮನೆ ಐತಿ, ಇಲ್ಲೇ ಅಂಗಡಿ ಐತೆ, ನನ್ನ ಇದೇ ವಾರ್ಡ್ನಾಗ ಐತೆ ಅಂಗಡಿ, ಯಾವಾಗಲೂ ಬಂದು ಫೋನ್ ಮಾಡ್ಬೋದು, ಏನು ಭೇಟಿ ಆಗ್ಬೋದು, ಎಲ್ಲ ನಾನು ಮುಂದೆ ನಿಂತು ಮಾಡಿಸ್ತೀನಿ. ಇದು ನನ್ನ ವಾರ್ಡು, ನನ್ನ ವಾರ್ಡ್ ಅಭಿವೃದ್ಧಿ ಆದರೆ ನೀವೆಲ್ಲರೂ ಅಭಿವೃದ್ಧಿ ಆದಂಗೆ ಅಂತೇಳಿ ಅವ್ರಿಗೆ ಇದು ಮನವರಿಕೆ ಮಾಡಿದ್ಮೇಲೆ ಅವರೆಲ್ಲ ದೊಡ್ಡ ಮನಸ್ಸು ಮಾಡಿ ಓಟ್ ಹಾಕಿದ್ರು. ಓಟ್ ಹಾಕಿ ಗೆಲ್ಸ್ತಾರೆ. ಏನು ಕೆಲಸಗಳನ್ನು ಈ ಆ ಕೆಲಸದ ಅದಾದ ಮೇಲೆ ಅಥವಾ ಲೋಕಸಭೆ ಇದು ಎಲೆಕ್ಷನ್ಗೆ ಚುನಾವಣೆ ವಿಧಾನಸಭೆ ಚುನಾವಣೆಯಲ್ಲಿ ಮತ ಕೇಳಿದ್ರಿ, ಅದೇ ಲೋಕಸಭೆ ಅದೇ ಡೆವಲಪ್ಮೆಂಟ್ ಮೇಲೆ ಲೋಕಸಭೆ ಚುನಾವಣೆ ಕೂಡ ತಾವು ಮತ ಕೇಳಕ್ ಹೋಗ್ತಿದ್ದಾರೆ, ಯಾವ ಅಭಿವೃದ್ಧಿಯಿಂದ ನಿಮ್ಮ ಕ್ಷೇತ್ರ ಜನ ತೃಪ್ತಿ ಪಡೆದಿದ್ದಾರೆ? ಹಿಂದೆ ಜೆ ಡಿ ಎಸ್ ಇದ್ದಾಗ ಏನು ಕೆಲಸ ಏನೇನು ಆಗಿಲ್ಲ. ಆಮೇಲೆ ನಾನು ಬಂದಮೇಲೆ JDS MLA ಇದ್ದರೂ ಸಹ ನಾವು ಕೌನ್ಸಿಲರ್ ಆಗಿ ಕಾಂಗ್ರೆಸ್ಸಿಂದ ನಮ್ಮ ಬಾಡಿ ನಮ್ಮದೇ ಇರೋದ್ರಿಂದ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ. ಈಗ ನಾನು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳ್ಬೇಕಂದ್ರೆ 38 ರೋಡ್ಗಳನ್ನು CC ರೋಡ್ ಆಯಿತು, ಡಾಂಬರೀಕರಣ ಆಯಿತು, ಎಲ್ಲ ಸೇರಿಸಿ 38 ರೋಡನ್ನು ಅಭಿವೃದ್ಧಿಪಡಿಸಿದ್ದೀನಿ. ಅತಿ ಹೆಚ್ಚು ಚರಂಡಿಗಳು ಅವೆಲ್ಲ ನಿರ್ಮಾಣ ಮಾಡಿದ್ದೀನಿ. ಆಮೇಲೆ ಇನ್ನು ದೊಡ್ಡ ವಾರ್ಡ್ ನಮ್ಮದು, 4,000 ಜನಸಂಖ್ಯೆ ಇರುವಂಥ ವಾರ್ಡ್ ಇದು. ಯಾಕಂದರೆ ಭಾಳ ದೊಡ್ಡ ಪ್ಲೇಸ್, ಸುಮಾರು ಒಂದು ಬೆಳಗ್ಗಿಂದ ಹೋದರೆ ಸಂಜೆ ತನಕ ಮುಟ್ತೀವಿ ಅಲ್ಲಿ, ಅಷ್ಟು ದೊಡ್ಡ ವಾರ್ಡ್. ಹಾಗಾಗಿ ಡೆವಲಪ್ಮೆಂಟ್ ಮಾಡ್ತಾ ಬಂದಿದ್ದು. ಈಗ ಮ್ಯಾಕ್ಸಿಮಮ್ ಈಗ 70-80% ವರ್ಕ್ ಆಗಿದೆ. ಇನ್ನು ಒಂದು 30-40% ವರ್ಕ್ ಮಾಡಿದರೆ ಕಂಪ್ಲೀಟ್ ಆಗ್ತೈತೆ. ಹಿಂದಲವರು ಏನು ಮಾಡಿಲ್ಲ ಅಂತ ಹೇಳಿದ್ರು, ಏನು ಮಾಡಿಲ್ಲ, ಬರೀ ಸುಳ್ಳು ಹೇಳ್ಕೊಂಡು ಹೋಗ್ಬಿಟ್ರು. ಈಗ ನಾವು ಬಂದಮೇಲೆ ಅದು ಮಾಡೋಣ, ಸುಳ್ಳು ಹೇಳಿದ್ರು ಚೆನ್ನಾಗಿರೋಂಗಿಲ್ಲ ನಮ್ಮ ವಾರ್ಡಲ್ಲಿ, ಸುಳ್ಳನ್ನು ಸತ್ಯ ಮಾಡಿ ತೋರಿಸೋಣ. ಹಾಂ, ಅನ್ನೋಂಥ ನಿಮ್ಮ ವಿಚಾರ. ಈ ಕಾಂಗ್ರೆಸ್ನ 5 ಗ್ಯಾರಂಟಿ ಬರೋದ್ರಿಂದ ನಿಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಎಷ್ಟು ಯಶಸ್ವಿ ಆಯ್ತು? 100% ಯಶಸ್ವಿ ಆಯ್ತು. ಲೋಕಸಭೆಗೆ ಯಾವ ರೀತಿ ಯಶಸ್ವಿ ಆಗ್ಬೋದು? ಲೋಕಸಭೆಗೆ ಆಲ್ಮೋಸ್ಟ್ 80-90% ಸಕ್ಸಸ್ ಆಗ್ಬೋದು ಈ ಗ್ಯಾರಂಟಿಗಳಿಂದ. ಯಾಕಂದರೆ ಎಲ್ಲರಿಗೂ ಅನುಕೂಲ ರೀ. ಒಂದು ಸಾಮಾನ್ಯ ಮಹಿಳೆ ಎಲ್ಲೇನು ಹೋಗಬೇಕಂದ್ರೆ
ಮಕ್ಕಳು ಕರ್ಕೊಂಡು ಹೋಗ್ಬೇಕು, ಇಲ್ಲ ಗಾಡಿ ಇರಂಗಿಲ್ಲ ಟೈಮಿಗೆ, ಅವೆಲ್ಲ ಇದ್ರೂ ಸಹ ತಾವೇ ಸ್ವಂತ ಧೈರ್ಯದ ಮೇಲೆ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಸ್ ಸ್ಟ್ಯಾಂಡಿಂದ ತಾ ಯಾವ ಊರಿಗೆ ಬೇಕು ಆ ಊರಿಗೆ ನಡ್ಕೊಂಡು ಒಬ್ಬರೇ ಹೋಗ್ಬೋದು. ಅದೊಂದು ಒಳ್ಳೇದಾಯ್ತು ಹೆಣ್ಮಕ್ಳಿಗೆ, ದುಡಿಯೋರು ಹೆಣ್ಮಕ್ಳಿಗೆ ಅನುಕೂಲ ಆಯಿತು. ಆಮೇಲೆ ಮದುವೆ ಕಾರ್ಯಕ್ರಮ ಇದ್ರೆ ಗಂಡದನಿಗೆ ಇಲ್ಲೇ ಬಿಟ್ಟು ತಾವೇ ಹೋಗಿ ಬಂದು ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡ್ಬಂದು ಅಂತ ವ್ಯವಸ್ಥೆ ಆಯಿತು. ಆಮೇಲೆ ಇನ್ನೊಂದು ಗ್ಯಾರಂಟಿ, 2000 ರೂಪಾಯಿದ ಗ್ಯಾರಂಟಿ ಯಾರಿಗೆ ಬೇಕಾಗಿಲ್ಲ ರೀ. 2000 ರೂಪಾಯಿ ಪಾಪ ಬಡವರು ಅದಾರೆ ನಮ್ಮ ಕಡೆ, ಸುಮಾರೀಗ 100ರಲ್ಲಿ 50% ಬಡವರು ಅದಾರೆ, ಯಾರು ಶ್ರೀಮಂತರಿಲ್ಲ. ಒಂದು 20% ಶ್ರೀಮಂತರು ಎಲ್ಲರಿಗೆ ರೊಕ್ಕ ಬೇಕು. ಅದೇ 2000 ರೂಪಾಯಿದ ಏನೋ ಒಂದು ಖರ್ಚಾಗ್ತದೆ, ಏನೋ ಒಂದು ಮನೆಗೆ ಅನುಕೂಲ ಆಗುವಂಥದ್ದು ವ್ಯವಸ್ಥೆ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಇದರಿ ಬಸ್ ಫ್ರೀ ಆಯಿತು. ಇದು ಅನ್ನಭಾಗ್ಯ, ಅನ್ನಭಾಗ್ಯ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಗೆದ್ದಾಗ ಮುಖ್ಯಮಂತ್ರಿ ಆದಾಗ ಅವರು 5 ಕೆಜಿ ಕೊಟ್ಟಿದ್ರು, 10 ಕೆಜಿ ಒಳ್ಳೆ ಕಾರ್ಯಕ್ರಮ ಅದು. ಆಮೇಲೆ ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ರು, ಅದು ಒಳ್ಳೆ ಕಾರ್ಯಕ್ರಮ. ಎಷ್ಟು ಬಡವರಿಗೆ ಅನುಕೂಲ. ಇವು ಬಿ ಜೆ ಪಿದವರು ಏನೇನು ಮಾಡೇಲ್ಲ, ಅವ್ರ ಹತ್ರ ಹೋಗಿಲ್ಲ. ಯಾಕಂದ್ರೆ ಇವ್ರು ಫ್ರೀ ಕೊಟ್ಟರೆ ಇವು ಆಲಸ್ಯ ಆಗ್ತಾರಂತ ಹೇಳಿ ಅವ್ರದ್ದೊಂದು ಮೈಂಡ್ನಾಗ, ಬಿ ಜೆ ಪಿದವ್ರ ಮೈಂಡ್ನಾಗ ಅದು ಆಲಸ್ಯ ಆಗ್ತಾರೆ, ಇವ್ರು ಕೊಡಬಾರ್ದು ಫ್ರೀ ಅಂತ ಹೇಳಿ. ಕಾಂಗ್ರೆಸ್ದವರು ಇಲ್ಲಿಂದ ಬಂದಿದ್ದು, ಕಾಂಗ್ರೆಸ್ದವರು ತಳಮಟ್ಟದಿಂದ ಬಂದದ್ದು. ಬಡವರು ಯಾರು ಹೆಂಗ ಯಾವ ರೀತಿ ಇರ್ತಾರ ಅದೆಲ್ಲ ವಿಚಾರ ಮಾಡಿ ಈ ಕಾರ್ಯಕ್ರಮ ಕೊಟ್ಟಾರ. ಕಾರ್ಯಕ್ರಮ ಯಶಸ್ವಿ ಆಗೇ ಆಗ್ತದೆ. ಮುಂದೆ ಸಹ ಸರ್ಕಾರ, ಕೇಂದ್ರ ಸರ್ಕಾರದಾಗ ನಮ್ದೇ ಸರ್ಕಾರ ಬರ್ತದೆ, ಅವಾಗ ಈ ಗ್ಯಾರಂಟಿ ಏನದಲ್ಲ ಕಣ್ಣು ಮುಚ್ಕೊಂಡು ಎಲ್ಲರಿಗೆ ಮುಟ್ಸ್ತೀವಿ. ಸರ್ಕಾರ ನಮ್ದೇ ಬರ್ತದೆ, ಅದ್ರಾಗ ಏನ್ ಇದನ್ನೇ ಇಲ್ಲ. ಈಗ ನಿಮ್ಮ ಲೋಕಸಭೆ ಕ್ಷೇತ್ರ ಕೊಪ್ಪಳ, ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದಂಥ ಅಮರೇಗೌಡ ಬಯ್ಯಾಪುರ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ಕನಸು ಕಟ್ಕೊಂಡಿದ್ದಾರೆ. ಒಂದು ವೇಳೆ ಅವರಿಗೆ ಟಿಕೆಟ್ ಸಿಕ್ಕಿದೆ, ಎಷ್ಟು ಯಶಸ್ವಿ ಆಗ್ಬೋದು ಅಥವಾ ಬೇರೆದವ್ರಿಗೆ ಸಿಕ್ಕಿದೆ ಎಷ್ಟು ಯಶಸ್ವಿ ಆಗ್ಬೋದು? ನಮ್ಮ ಪಕ್ಷದ ಹಿರಿಯ ರಾಜಕಾರಣಿಗಳು ನಮ್ಮ ಗುರುಗಳು, ನಮ್ಮ ಹಿರಿಯರು, ಅವ್ರಿಗೆ ಟಿಕೆಟ್ ಸಿಕ್ಕರೆ 90% ಗೆಲ್ಲ ಸಾಧ್ಯತೆಗಳದಾವ. 10% ಕೆಲವು ಬಂದು ಇದು ಮಾಡ್ತಿರ್ತಾರೆ, ಆದ್ರೆ ಗೆಲ್ಲದಂತೂ 100 ಸತ್ಯ. ಅವರು ಸ್ಪರ್ಧೆ ಮಾಡಿದರೆ ಆಮೇಲೆ ಬೇರೆಯವ್ರ ಬಗ್ಗೆ ನಮಗೆ ಜಾಸ್ತಿ ಇಲ್ಲ. ಯಾಕಂದ್ರೆ ನಾವು ಈ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಇರೋದರಿಂದ ಬಯ್ಯಾಪುರ ಸಾಹೇಬರು ನಮಗೆ ಹತ್ರ, ಅಪ್ಪರೋಡು ಸಾಹೇಬರು ಹತ್ರ, ಹಾಗಾಗಿ ಅವರ ಒಡನಾಟ ನಮ್ಗೆ ಗೊತ್ತು. ಅವರು ಎಲ್ಲನೂ ಇದು ಮಾಡಿಕೊಂಡು ಹೋಗುವಂಥ ಅಭ್ಯರ್ಥಿ. ಕರ್ನಾಟಕದಲ್ಲಿ ಎಷ್ಟು ಸೀಟ್ ಗೆಲ್ಲಿಕ್ಕೆ ನಿಮ್ಮ ಪಕ್ಷ ಪ್ರಯತ್ನ ಪಡ್ತಾರೆ? 28 ಕ್ಷೇತ್ರದಲ್ಲಿ ಕನಿಷ್ಠ ನನ್ನ ಅನಿಸಿಕೆ 18 ರಿಂದ 19 ಇಲ್ಲ 18-19 ಬರ್ಬೋದು ಅಂತ ನನ್ನ ವೈಯಕ್ತಿಕ. ಯಾಕಂದ್ರೆ ಕೆಲವು ಎಲ್ಲ ಕಡೆ ಜನ ಬೇಸರ ಮಾಡ್ಕೊಂಡ್ಬಿಟ್ಟಾರೆ. ಅವರು ಫಾರ್ವರ್ಡ್ ಕ್ಯಾಸ್ಟ್ ಆಯಿತು, ಲೋಕ ಯಾವುದೇ ಇರಲಿ, ಯಾವೆಲ್ಲ ಸಮಾಜದವರು ಈಗ ಕಾಂಗ್ರೆಸ್ನ ಕೈ ಹಿಡ್ಕೊಂಡಿದ್ದಾರೆ ಈಗ ವಿಧಾನಸಭೆ ಚುನಾವಣೆಯಲ್ಲಿ. ಅದೇ ರೀತಿ ಈ ಸಾರಿನೂ ಎಂ ಪಿ ಎಲೆಕ್ಷನ್ಗೆ ಕಾಂಗ್ರೆಸ್ ಪಕ್ಷವನ್ನು ಹಿಡ್ಕೋತಾರ ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಿಮ್ಮ ವಾರ್ಡಿನ ಮತಬಾಂಧವರಿಗೆ ಮತ್ತು ಈ ನಗರ ಜನರಿಗೆ ಲೋಕಸಭೆ ಚುನಾವಣೆ ಬಗ್ಗೆ ನಿಮ್ಮ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ? ನನ್ನ ವಾರ್ಡಿನ ಸಮಸ್ತ ಜನರಿಗೆ ಇದು ಈ ಗ್ಯಾರಂಟಿಗಳು ಮುಂದರ್ಲಾರ್ದಂಗೆ ಹೀಗೆ ಕಂಟಿನ್ಯೂ ಆಗಬೇಕು ಅಂತ ಅವರು ಇಚ್ಛೆ ಮನಸ್ಸು ಮಾಡಿದರೆ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಬೇಕು. ಎಂ ಪಿಯಿಂದ ಇಲ್ಲಿ ಸಿಂಧೂ ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಒಬ್ಬ ಎಂ ಪಿಯನ್ನು ಕಳಿಸ್ಬೇಕು. ಅದೇ ರೀತಿ ತಮ್ಮ ಎಲ್ಲ ರಾಜ್ಯದಲ್ಲಿ ಇರುವಂಥ ತಮ್ಮ ಸ್ನೇಹಿತರಿಗಾಯಿತು, ರಿಲೇಷನ್ಗಾಯಿತು, ಎಲ್ಲರಿಗೆ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಂತ ಹೇಳಿ ಅವ್ರನ್ನ ಹುರಿದುಂಬಿಸಿ ಕಾಂಗ್ರೆಸ್ ಪಕ್ಷದ ಎಲ್ಲ ಎಂ ಪಿಗಳನ್ನು ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಮಾಡಿದವ್ರಿಗೆ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಆಮೇಲೆ ಗ್ಯಾರಂಟಿಗಳು ಇನ್ನು ಹೀಗೆ ಕಂಟಿನ್ಯೂ ಇರಲಿಕ್ಕೆ ಇರ್ತಾವ. ಯಾಕಂದ್ರೆ ಬರೋದು ಭಾಳ ಬೇಸರ ಮಾಡ್ಕೊಂಡ್ಬಿಟ್ಟಾರ ಬಿ ಜೆ ಪಿ ಬಗ್ಗೆ ಜನ. ಹಾಗಾಗಿ ಅವರು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಯಾರೇ ಅಭ್ಯರ್ಥಿ ಆಗಿರಲಿ, ಬಯ್ಯಾಪುರ ಸಾಹೇಬ್ ಆಗಲಿ ಇನ್ನೊಬ್ಬರೇ ಆಗಿರಲಿ, ಗೆಲ್ಲೋದಂತೂ ವೀಕ್ಷಕರೇ ಗಮನಿಸಿದ್ರ ಇಷ್ಟೊತ್ತು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಸಿಂಧನೂರು ನಗರಸಭೆಯ
ವಾರ್ಡ್ ನಂಬರ್ 19 ರ ಕೌನ್ಸಿಲರ್ ಆಗಿರತಕ್ಕಂತ ಸದಸ್ಯರ ಆಗಿರತಕ್ಕಂತ ಹೆಚ್ ಭಾಷಾ ಅವರ ವಿಚಾರಗಳನ್ನು ಅವರ ಯೋಜನೆಗಳನ್ನು ಅವರ ವಿಶ್ವಾಸವನ್ನು ಮತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ಖಚಿತ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ರೀತಿ ಯಶಸ್ವಿಯಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕೂಡ ಅದೇ ರೀತಿ ಯಶಸ್ವಿಯಾಗ್ತಾ ಅದೇ ರೀತಿ ಕೇಂದ್ರದಲ್ಲಿನೂ ಕೂಡ ನಾವು ಬರುವುದು ಖಚಿತ ಅಂತ ಹೇಳ್ತಾರೆ ಮುಂದೆ ಏನಾಗಬಹುದು ನ್ಯೂಸ್ 43 ಇಂಡಿಯಾದ ನೆಕ್ಸ್ಟ್ ಅಪ್ಡೇಟ್ ದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ನೋಡ್ತಾ ಇರಿ ನ್ಯೂಸ್ 43 ಇಂಡಿಯಾ ಜೈ ಹಿಂದ್.